ರಾಜ್ಯದಲ್ಲಿ ಮೂರನೇ ಹಂತದ ಅನ್ಲಾಕ್ ಇವತ್ತಿನಿಂದ ಜಾರಿ ಆಗ್ತಾ ಇದೆ ಬಟ್ ಎಲ್ಲಾ ಜಿಲ್ಲೆಗಳಿಗೂ ಸಿಕ್ಕಿರುವ ರೀತಿಯಲ್ಲಿ ರಿಲ್ಯಾಕ್ಸೇಷನ್ ಕೊಡಗಿಗೆ ಮಾತ್ರ ಸಿಕ್ಕಿಲ್ಲ ಕೊಡಗಿನಲ್ಲಿ ಲಾಕ್ ಡೌನ್ ಮುಂದುವರಿಸಲಾಗ್ತಾ ಇದೆ ಕೊಡಗಿನಲ್ಲಿ ಕಡಿಮೆ ಆಗ್ತಾ ಇಲ್ಲ ಕೊರೋನಾ ಕೇಸಸ್ ಗಳು ಅಂದ್ರೆ ಅಲ್ಲಿ ಬರ್ತಾ ಇರುವಂತ ಕೇಸಸ್ ಗಳು 150 ನೆನ್ನೆ ಬಂದಿರೋ ದಾಖಲಾಗಿರುವಂತದ್ದು 150 ಆದರೆ ಆ ಒಂದು ಜನಸಂಖ್ಯೆ ಆಧಾರದ ಮೇಲೆ ನೋಡೋದಾದ್ರೆ ಆ ಪರ್ಸೆಂಟೇಜ್ ಜಾಸ್ತಿನೇ ಇರುವಂತದ್ದು सो ಹೀಗಾಗಿನೆ ಆ ಲಾಕ್ ಡೌನ್ ಅನ್ನು ಕಂಟಿನ್ಯೂ ಮಾಡಲಾಗ್ತಾ ಇದೆ ಕೊಡಗಿನಲ್ಲಿ ಕಡಿಮೆ ಆಗದಂತ ಹಿನ್ನೆಲೆಯಲ್ಲಿ ಆ ಪಾಸಿಟಿವಿಟಿ ರೇಟ್ ಕೂಡ 5% ಗಿಂತ ಕಡಿಮೆ ಇಲ್ಲ ಲಾಕ್ ಡೌನ್ ಅನ್ನು ಕಂಟಿನ್ಯೂ ಮಾಡಲಾಗ್ತಾ ಇರುವಂತದ್ದು ಈ ಹಿಂದಿನ ನಿಯಮಗಳೇ ಕೊಡಗಿನಲ್ಲಿ ಮುಂದುವರಿಸಲಾಗ್ತಾ ಇದೆ ಅಲ್ಲಿನ ಪರಿಸ್ಥಿತಿ ಸುಧಾರಣೆ ಆದ ನಂತರ ಅನ್ಲಾಕ್ ನಿರ್ಧಾರವನ್ನ ಅಲ್ಲಿನ ಜಿಲ್ಲಾ ಡೆಲ್ಟಾ ಮಾಡುತ್ತೆ ಅಲ್ಲಿನ ಉಸ್ತುವಾರಿ ಸಚಿವರ ಜೊತೆ ಚರ್ಚೆಯನ್ನು ಮಾಡ್ಕೊಂಡು ನ ಭಾಗಮಂಡಲದಲ್ಲಿ ಪಿಂಡ ಪ್ರಧಾನದ ಜಟಾಪಟಿ ನಡೆಯತಾ ಇತ್ತು ಯಾವುದೇ ತಡೆ ನೀಡಿಲ್ಲ ಅಂತ ಹೇಳ್ತಾ ಇದೆ ಜಿಲ್ಲಾ ಡೆಲ್ಟಾ ಪಿಂಡ ಪ್ರಧಾನಕ್ಕೆ ಅವಕಾಶವನ್ನ ಕೊಡದಂತ ದೇವಸ್ಥಾನ ಮಂಡಳಿ ಸೋ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಜಿಲ್ಲಾ ಡೆಲ್ಟಾ ಅದಕ್ಕೆ ಕ್ಲಾರಿಟಿ ನೀಡುವಂತ ಕೆಲಸವನ್ನ ಮಾಡಿರುವಂತದ್ದು 5 ಜನರೊಂದಿಗೆ ಪಿಂಡ ಪ್ರಧಾನವನ್ನ ಮಾಡಬಹುದು ದೇವಸ್ಥಾನದವರಿಗೆ ನಾವು ಆದೇಶವನ್ನ ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ ಹಾಸನ ಜಿಲ್ಲೆಯಲ್ಲೂ ಕೂಡ ಅಷ್ಟೇ 200ಕ್ಕೂ ಹೆಚ್ಚಿನ ಪ್ರಕರಣಗಳೇ ಪ್ರತಿದಿನ ದಾಖಲಾಗ್ತಿದ್ದಂತದ್ದು ಹಾಸನ ಜಿಲ್ಲೆಯಲ್ಲೂ ಅನ್ಲಾಕ್ ಮಾಡ್ಲಾಗ್ತಾ ಇಲ್ಲ ಹಾಸನ ಜಿಲ್ಲೆಯಲ್ಲಿ ಏನು ಸೆಮಿ ಲಾಕ್ ಡೌನ್ ಇದೆ ಈ ಹಿಂದಿನ ದಿನಗಳಲ್ಲಿ ಏನಿತ್ತು ಅದನ್ನೇ ಕಂಟಿನ್ಯೂ ಮಾಡ್ಲಾಗ್ತಾ ಇದೆ ಒಂದು ವಾರ ಇನ್ನು ಸೆಮಿ ಲಾಕ್ ಡೌನ್ ಕಂಟಿನ್ಯೂ ಆಗ್ತಾ ಇರುವಂತದ್ದು ಹಾಸನದಲ್ಲಿ ನಿನ್ನೆ ದಾಖಲಾಗಿರುವಂತದ್ದು 59 ಕೇಸ್ ಮಾತ್ರ ಆದರೆ ನಿನ್ನೆ ಹೊರತುಪಡಿಸಿ ಹಿಂದಿನ ದಿನಗಳನ್ನು ನಾವು ಗಮನಿಸಿದ್ರೆ 200ಕ್ಕೂ ಹೆಚ್ಚಿನ ಪ್ರಕರಣಗಳೇ ದಾಖಲಾಗ್ತಾ ಇತ್ತು ಸೋ ಹೀಗಾಗಿ ಜುಲೈ 5 ರಿಂದ ಜುಲೈ 12 ರ ತನಕ ಮತ್ತದೆ ಸೆಮಿ ಲಾಕ್ ಡೌನ್ ಅನ್ನು ಕಂಟಿನ್ಯೂ ಮಾಡಲಾಗ್ತಾ ಇದೆ ವಾರದಲ್ಲಿ 3 ದಿನ ಮಾತ್ರ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿರುವಂತದ್ದು ಉಳಿದ 4 ದಿನ ಸಂಪೂರ್ಣವಾಗಿ ಲಾಕ್ ಡೌನ್ ಜಾರಿ ಇರುತ್ತೆ ಬಟ್ ಸರ್ಕಾರಿ ಕಚೇರಿಗಳಿಗೆ ಮಾತ್ರ ಅವಕಾಶವನ್ನ ನೀಡಲಾಗಿದೆ ಇದು ಇವತ್ತಿನ 9 AM ಬಿಗ್ ಬ್ರೇಕಿಂಗ್ ನ್ಯೂಸ್ ಮುಗಿತು ನಾನು ಕೂಡ